ಅಪ್ಪತಿ ಆಜ್ಞೆ ಪಾಲಿಸಲು ನಾನು ನರಕದ ಮನೆ ಕಟ್ಟಬೇಕೇ? ಆಗಲಿ, ನನ್ನ ಕೈಯಾರಿ ನನ್ನ ಮೈದನ ಸಾಯಬೇಕೆಂದು ಅವನ ಹಣೆಯಲ್ಲಿ ಬರೆದಿರುವಾಗ ಅದಕ್ಕೆ ಹೊಣೆಯಾರು? ಪರಮಾತ್ಮ, ಸಮುದ್ರ ಮಥನ ಕಾಲಕ್ಕೆ ಹೊರಬಂದ ವಿಷವನ್ನು ಕಂಠದಲ್ಲಿ ಹಿಡಿದಿಟ್ಟುಕೊಂಡ ನೀಲಕಂಠ ನನ್ನ ಮೈದನನ ಪಾಲಿಗೆ ಬಂದ ವಿಷವನ್ನು ನುಂಗಿ ನನ್ನ ಮೈದನನ್ನು ಬದುಕಿಸುವ ಭಾರ ನಿನ್ನದಪ್ಪ, ನಿನ್ನದು. ಗುರು ಬೇಡುವೆ ನಿನ್ನ ನಂಬಿ ಕೇಳುವೆ, ಅಡಿಗೆ ನಮಿಸಿ ಬೇಡುವೆ ನಿನ್ನ ನಂಬಿ ಕೇಳುವೆ. ಸರಿಯಿದು ನಿನಗೆ ನ್ಯಾಯವೇ ಗುರುವೆ, ನಮ್ಮವರೇ ಮಾಡಿದ ಮೋಸ ಯಾರಿಗೆ, ಕೊಡುವುದು ಶಾಪ ಯಾರಿಗೆ, ಕೊಡುವುದು ಶಾಪ ಕಾಣದಿ ಭವಪಾಶ, ಕಾಣದಿ ಭವಪಾಶ. ಗುರುವೇ ಬೇಡುವೆ ನಿನ್ನ ನಂಬಿ ಕೇಳುವೆ, ಸರಿಯಿದು ನಿನಗೆ ನ್ಯಾಯವೇ ಗುರುವೆ, 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 ಗುರುವೆ. ಅವರ ಅವರ ಚಪ್ಪ ಇವ್ರ ಫೋಟೋದ ಮುಂದೆ ಉಂಡಿದಾವಲ್ಲ, ಅವ್ರನ್ನ ಉಂಡಿ ಕೊಡಂತ ಕೇಳಿದ್ರೆ ನಾಗಪ್ಪನ ಪೂಜಾ ಮುಗಿದಿನ ತಿನ್ಬೇಕು ಅಂತ ಹೇಳಿದ್ರು. ಹೆಂಗೋ ಅವ್ರ ಒಳಗದಾರ, ಉಂಡಿ ಅವ್ರಿಗೆ ಗೊತ್ತಿಲ್ದಂಗ ಕದ್ಕೊಂಡು ನಮ್ಮ ತೋಟಕ್ಕೆ ಹೋಗಿ ತಿಂದು ಬಾಯಾಗಿದ ನೀರು ಕುಡಿದು ಮನೆಗೆ ಬಂದ್ರಾತು. ಸಾವಿತ್ರಿ, ಸಾವಿತ್ರಿ. ಬಂದೆ ಸ್ವಾಮಿ. ಕರೆದ್ರೇನು? ನಾಗಪ್ಪನಿಗೆ ಹಾಲೆದ ಬಂದಿಯಾ? ಇಲ್ಲ. ಏಕೆ? ಹಬ್ಬದ ದಿನದಲ್ಲಿ ಉದ್ರಿ ಕೊಡುವುದಿಲ್ಲವೆಂದು ಹೇಳಿದ್ರು ಅಂಗಡಿ ಮಾಲೀಕರು. ಅದಕ್ಕಾಗಿ ಅಡಿಗೆ ಮಾಡಲು ಮನೆಯಲ್ಲಿ ಏನೇನೂ ಇಲ್ಲ, ಹಿಟ್ಟು ಸ್ವಲ್ಪವೇ ಇತ್ತು, ರೊಟ್ಟಿ ಮಾಡಿದ್ದೇನೆ, ಬನ್ನಿ ಊಟ ಮಾಡಿ. ಸಾವಿತ್ರಿ, ನಮಗೆ ಬಂದಿರುವ ಬಡತನವನ್ನ ಇನ್ನೊಬ್ಬರಿಗೆ ತೋರಿಸಿಕೊಡಬಾರದು. ಉಪವಾಸವಿದ್ರೂ ಉಂಡವರಂತೆ ವಿಭೂತಿ ಹಚ್ಚಿ ನಗನಗುತ್ತಾ ಇರಬೇಕು. ಹೋಗು, ಬೇಗ ಹೋಗಿ ನಾಗಪ್ಪನಿಗೆ ಹಾಲೆರೆದು ಬಂದ್ಬಿಡು. ಇದ್ದುದರಲ್ಲಿ ಸರಿಪಡಿಸಿಕೊಂಡು ಊಟ ಮಾಡಿದ್ರಾಯ್ತು. ಆಗ್ಲಿ ಸ್ವಾಮಿ. ವಿಧಿಯು ನನ್ನ ಸುತ್ತಲೂ ಮುಳ್ಳಬೇಲಿಯನ್ನು ನಿರ್ಮಿಸಿರುವಾಗ ನಾನೆಲ್ಲಿಯೋ ಚಲಿಸಿದಂತಾಗಿದೆ. ಯಾರೇನು ಮಾಡುವುದು, ಎಲ್ಲವೂ ದೈವಲೀಲೆ. ಬಸವಂತ. ಅತ್ತಿಗೆ. ಬಾಮೈದನ. ಏಕಮ್ಮ? ಈ ಹಿಂದೆ ನಿನ್ನನ್ನು ಮುಂದೆ ಕುಳ್ಳಿರಿಸಿಕೊಂಡು ಬಾಯಲ್ಲಿ ತೊತ್ತಿಟ್ಟು ಜೋಪಾನು ಮಾಡಿದ ನನ್ನ ಕರಗಳು ಈಗ ನಿನ್ನಿಂದ ದೂರಾಗಿವೆ. ಮತ್ತೆ ಆ ಸವಿ ನೆನಪನ್ನು ಸ್ಮರಿಸಿ ಇಂದು ನಿನ್ನತ್ತಿಗೆ ಹಬ್ಬದ ಉಂಡಿಯನ್ನು ತಿನ್ನಿಸ ಬಯಸಿದ್ದಾಳೆ. ಬಾಮೈದನ. ಅತ್ತಿಗೆ, ಮಾತೃ ವಾತ್ಸಲ್ಯ ಅಪಾರವಾದದ್ದು. ನನಗೆ ತಿನ್ನಿಸಮ್ಮ ನಿನ್ನ ಪ್ರೀತಿಯ ಉಂಡಿಗಳನ್ನು. ಏ ಫಕೀರ, ಏನಾಯ್ತು, ಅಳುತ್ತ ಬಂದಿಯಲ್ಲೋ? ಅಪ್ಪಾರ, ಅವರು ಈ ಪರಮೇಶ್ವರನ ಫೋಟೋದ ಮುಂದೆ ಉಂಡಿ ಇಟ್ಟಿದ್ರಿ, ನಾನು ಕದ್ಕೊಂಡೋಗಿ ತಿನ್ಬೇಕಂತ ನಮ್ಮ ತೋಟಕ್ಕೆ ಹೋದ್ರಿ. ನಾ ತೋಟಕ್ಕೆ ಹೋಗೋದ್ರೊಳಗ ಎತ್ತು ಹಗ್ಗ ಹರ್ಕೊಂಡು ಕಬ್ಬಿನ ತೋಟದಾಗ ನಿಂತು ಕಬ್ಬು ತಿನ್ನಕತ್ತಿತ್ರಿ. ಆಗ ನಾನು ಉಂಡಿನ ಬಾವಿ ದಂಡಿ ಮೇಗಿಟ್ಟು ಎತ್ತು ಕಟ್ಟಿ ಬಂದು ನೋಡಿದ್ರೊಳಗ ನಾವು ಸಾಕಿದ ನಾಯಿ ಉಂಡಿ ತಿನ್ನು ಸತ್ತು ಹೋಗ್ಬಿಡ್ತ್ರಿ. ಅಯ್ಯೋ, ನನ್ನ ನಾಯಿ ಸತ್ತು ಹೋಗ್ಬಿಡ್ತ್ರಿ. ನಾಯಿ ಸತ್ತಿದೆ? ನಾಯಿ ಅಷ್ಟೇ ಯಾಕ್ರಿ, ಮನುಷ್ಯರು ತಿಂದಿದ್ರ ಅವರು ಸಾಯ್ತಿದ್ರು. ಸಾವುಕಾರ, ಅವು ಬಿಸುದುಂಡ್ರಿ, ಅವು ಬಿಸುದುಂಡಿ
ಅಯ್ಯೋ ನನ್ನ ನಾಯಿ ಸತ್ತು. ಅತ್ತಿಗೆ ಮೈದುನ, ಅತ್ತಿ ನೀನು ಈ ದೇವರ ಫೋಟೋದ ಮುಂದೆ ಈ ವಿಷದ ಉಂಡಿಯನ್ನಿಟ್ಟಿದ್ದು ನಿಜವೇನಮ್ಮ? ಮೈದುನ, ನಾನು ನಿನಗೆ ಏನೆಂದು ಉತ್ತರ ಕೊಡಲಪ್ಪ. ಅಂದರೆ ನನಗೆ ವಿಷ ತಿನ್ನಿಸಿ ನನ್ನನ್ನು ಕೊಲ್ಲಲು ಬಯಸುತ್ತೇನಮ್ಮ ನಿನ್ನ ಮನ? ಮೈದುನ, ನಿನ್ನನ್ನು ದೇವರೇ ಕಾಪಾಡಿದನಪ್ಪ. ಅತ್ತಿಗೆ ಏನಮ್ಮ ಈ ನಿನ್ನ ಮಾತು? ಮೈದುನ, ನಿನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಬೇಕಾದ ಉಂಡಿಗಳು ನಾಯಿಯನ್ನು ಕಬಳಿಸಿದವಪ್ಪ. ಅತ್ತಿಗೆ, ನನ್ನಿಂದ ನಿನಗಾವ ಕೇಡಾಗಿತ್ತೆಂದು ನನ್ನನ್ನು ಕೊಲ್ಲುವ ಪ್ರಯತ್ನ ನಡೆಸಿದ್ದಿ. ಮೈದುನ, ನಾನು ನಿನ್ನ ಮೇಲಿಟ್ಟ ವಾತ್ಸಲ್ಯ ಅರಿತರೂ ಮತ್ತೆ ನನ್ನ ಮನ ಕೊರೆಯುವಂತೆ ಮಾತನಾಡುವೆಯಲ್ಲಪ್ಪ. ನೀನು ನಿಜವಾಗಿ ನನ್ನ ಮೇಲೆ ಪ್ರೀತಿ ವಾತ್ಸಲ್ಯ ಇಟ್ಟಿದ್ದರೆ ನೀನೇಕೆ ಈ ಕಟುಕ ವೃತ್ತಿಗೆ ಇಳಿತಿದ್ದೀಯಮ್ಮ? ಇದು ನನ್ನ ಗಂಡನ ಆಜ್ಞೆಯಪ್ಪ. ಗಂಡನ ಆಜ್ಞೆಗೆ ಒಳಗಾಗಿ ತಾಯಿಯಾದ ನೀನು ಇಂದು ನನ್ನ ಪಾಲಿಗೆ ಮಾರಿಯಾಗಿ ಬಂದೀಯಮ್ಮ. ಮಾರಿಯಾಗಿ ಮೈದುನ, ಮಾರಿಯಾಗುವ ಉನ್ಮತ್ತ ಭಾವನೆ ನನ್ನಲ್ಲಿಲ್ಲಪ್ಪ. ಮಾರಿಯಾಗುವ ಉನ್ಮತ್ತ ಭಾವನೆ ನಿನ್ನಲ್ಲಿಲ್ಲದಿದ್ದರೆ ನಿನ್ನ ಪತಿಗೆ ತಿಳಿ ಹೇಳಿ ಈ ಕಾರ್ಯಕ್ಕೆ ಕೈ ಹಾಕುತ್ತಿದ್ದಿಲ್ಲ. ಗಂಡನ ಆಜ್ಞೆಯನ್ನು ತೊರೆದು ಅವರೊಡನೆ ಪ್ರತಿಭಟಿಸುವ ಸಾಮರ್ಥ್ಯವಿರುವುದೇ ನಿನ್ನತ್ತಿಗೆಗೆ? ಸರಿ, ಹಾಗಾದರೆ ನಿನ್ನ ಗಂಡನ ಆಜ್ಞೆಯಂತೆ ನನಗೆ ತಿನಿಸಿಬಿಡಮ್ಮ ವಿಷದ ಉಂಡಿಯನ್ನು. ಮೈದುನ, ನೀನು ಅಂದಾಕ್ಷಣ ನಿನ್ನ ಮೇಲಿರುವ ವಾತ್ಸಲ್ಯದ ಕರುಳನ್ನೇ ಕತ್ತರಿಸಿಕೊಂಡಿರುವಳೇನಪ್ಪ ನಿನ್ನತ್ತಿಗೆ? ಗಂಡನ ಆಜ್ಞೆಗೆ ಒಳಗಾಗಿ ನೀನೇ ಬಂದಿದ್ದೀಯಲ್ಲಮ್ಮ ನನಗೆ ವಿಷದ ಉಂಡಿಯನ್ನು ತಿನಿಸಲು. ನಾನು ತಿನಿಸಲು ಬಂದರೆ ಆ ದೇವರೇ ನಿನ್ನನ್ನು ಕಾಪಾಡಿದ ಅಂತೀ ಬಲ್ಲವರು ಹೇಳಿದ್ದಾರೆ. ಕೊಲ್ಲುವ ನರಾಧಮರಿಗಿಂತ ಕಾಯುವ ಪರಮೇಶ್ವರ ಶ್ರೇಷ್ಠ ಅಂತ. ಅತ್ತಿಗೆ, ಅಣ್ಣ ನನ್ನನ್ನು ಏಕೆ ಕೊಲ್ಲುವ ಪ್ರಯತ್ನ ನಡೆಸಿದ್ದಾನೆ ಗೊತ್ತಿದೆಯೇನಮ್ಮ? ಇಲ್ಲಪ್ಪ. ಕೇಳು, ಹಾಗಾದರೆ ನಾನು ಸತ್ತರೆ ನನ್ನ ಆಸ್ತಿಯು ತನಗೆ ಆಗುವುದೆಂದು ನನ್ನನ್ನು ಕೊಲ್ಲುವ ಪ್ರಯತ್ನ ನಡೆಸಿದ್ದಾನೆ. ಅತ್ತಿಗೆ, ಅವನಾದರೂ ಸುಖವಾಗಿರಲಿ, ತಿನಿಸಿ ಬಿಡಮ್ಮ ವಿಷದ ಉಂಡಿಯನ್ನು. ಅಯ್ಯೋ ಮೈದುನ, ಯಾವ ತಾಯಿಯೋ ಮಗನಿಗೆ ವಿಷ ಹಾಕಲು ಮುಂದಾಗೋಳಪ್ಪ. ಗಂಡನ ಆಜ್ಞೆ ಪಾಲಿಸಲು ನೀನೇ ಬಂದಿದ್ದೀಯಲ್ಲಮ್ಮ ನನಗೆ ವಿಷ ಹಾಕಲು. ಪಾಲಿಸು ತಾಯಿ ನಿನ್ನ ಗಂಡನ ಆಜ್ಞೆಯನ್ನು. ಆಜ್ಞೆ 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 ಮೈದುನ, ನೀನು ಹೀಗೆಲ್ಲ ಮಾತಾಡಿ ನನ್ನ ಕರುಳನ್ನು ಹಿಂಡು ಬೇಡಪ್ಪ. ಮನಸ್ಸು ಕಠೋರ ಮಾಡಮ್ಮ. ಅತ್ತಿಗೆ, ನೀನು ಸುಶೀಲೆ, ಸುಶೀಲೆಯಾದವಳು ಗಂಡನ ಆಜ್ಞೆ ಪಾಲಿಸಲೇಬೇಕು, ಅದು ನಿನ್ನ ಕರ್ತವ್ಯ. ಮೈದುನ, ನಿನ್ನನ್ನು ಕೊಂದು ಮುಂದೆ ಶಿವನೆದುರು ನಾನೇನೆಂದು ಉತ್ತರ ಕೊಡಲಿ? ನನ್ನ ಮೈದುನನ್ನು ಕೊಂದ ಕೊಲೆಪಾತಕ್ಕೆ ನಾನೇ ಎಂದು ಉತ್ತರ ಕೊಡಲಿ? ಮೈದುನ, ಇನ್ನು ಮೇಲೆ ನಿನಗೆಂಥ ದುರ್ಘಟನೆ ಬಂದರೂ ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ಕಾಪಾಡುವೆನಪ್ಪ. ಅತ್ತಿಗೆ, ಈ ಮಾತನ್ನು ನಾನು ನಂಬಲೇ? ನನ್ನ ಮಾಂಗಲ್ಯ ಮುಟ್ಟಿ ಹೇಳುವೆ, ಮಾತು ಕೊಟ್ಟ ಮುತ್ತೈದೆ ಯಾವ ಕಾಲಕ್ಕೂ ಸುಳ್ಳಾಡುವುದಿಲ್ಲ. ಈಗಲಾದರೂ ನಂಬವೆಯ? ಬದುಕಿದೆ, ನನಗೆ ಪುನರ್ಜನ್ಮ ನೀಡಿದ ನೀನು ನನ್ನ ಅತ್ತಿಗೆಯಲ್ಲ, ನೀನು ನನ್ನ ಹೆತ್ತವ್ವ. ಮೈದುನ, ಇಂದು ನಾಗರ ಪಂಚಮಿ, ಊರೆಲ್ಲ ಸಂಭ್ರಮದಿಂದ ಮುಳುಗೆತ್ತಿದೆ. ಆದರೆ ನನ್ನ ಮನೆಯಲ್ಲಿ ಸ್ಮಶಾನ ಯಾತ್ರೆ. ಬಸವಂತ, ಆಸ್ತಿಯ ಅರ್ಧ ಪಾಲುಗಾರ ನೀನೆಂದು ನನ್ನೆದುರಿಗೆ ಎದೆಯುಬ್ಬಿಸಿ ತಿರುಗುತ್ತಿದ್ದೆಯಲ್ಲವೇ. ಮುಗಿಯಿತು ನಿನ್ನ ಜೀವನದ ಇತಿಶ್ರಿ, ಇನ್ನು ಕ್ಷಣಾರ್ಧದಲ್ಲಿ ನಿನ್ನ ಶವ ಮಸಣಕ್ಕೆ ಪಯಣ. ಏನ್ ಸ್ವಾಮಿ? ಸಾವಿತ್ರಿ, ಇಂದೇಕೋ ನಿನ್ನ ಮುಖದಲ್ಲಿ ಸಂತೋಷದ ಹೊನಲೂಕಿ ಹರಿತಾ ಇದೆ, ಏಕೆ, ಏನಾಯ್ತು? ಸ್ವಾಮಿ, ಈ ಮನೆಯಲ್ಲಿಯ ಮತ್ಸರ ಮಹಾಪುರಕ್ಕೆ ತುತ್ತಾದ ನಾವು ದುಃಖ ತಂದುಕೊಂಡರೆ ಆಗುವುದೇನು? ಬಾಳಿನಲ್ಲಿ ಬರುವ ತಾಪತ್ರಯವನ್ನು ಹಿಂದೆ ಸರಿಸಿ ನಗು ನಗುತ್ತಾ ಬಾಳು ಸಾಗಿಸಬೇಕು. ನಿಜ ನಿನ್ನ ಮಾತು. ಆದರೆ ಆಗರ್ಭ ಶ್ರೀಮಂತರ ಮಗಳಾಗಿ ಮೃಷ್ಟಾನ್ನ ಉಂಡ ಜೀವನ ಕಳೆದ ನೀನು ನನ್ನ ಮನೆಯಲ್ಲಿ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದೆ ಬಾಳಬೇಕಾಯ್ತಲ್ಲ ಎಂದು ನಿನಗಾಗಿ ನಾನು ಹಗಲಿರುಳು ಕೊರತಾ ಇದ್ದೇನೆ. ಸ್ವಾಮಿ, ರೇಣುಕ ರಾಜನ ಮಗಳು ರೇಣುಕಿಯು ಮದುವೆಯಾಗದ ಮುನ್ನ ಮೃಷ್ಟಾನ ಉಂಡು ಮಡಿ ಪೀತಾಂಬರಗಳಿಂದ ಸುಶೋಭಿತಳಾಗಿ ರಾಜವೈಭವದಿಂದ ಬಾಳಿ ಜಮದಗ್ನಿ ಮಹಾ ಋಷಿಯನ್ನು ಮದುವೆಯಾದ ನಂತರ ನಾರು ಮಡಿ ಧರಿಸಿ ಅನಂತ ಕಷ್ಟ ಅನುಭವಿಸಿದಾಗ ಕೇವಲ ಶ್ರೀಮಂತರ ಮಗಳಾದ ನನ್ನ ಬಾಡೇಲು ಹಿಂದೆ ಆಗಿ ಹೋದದ್ದನ್ನು ಮರೆತು ಮುಂದಿನ ಬಾಳು ಬೆಳೆಯುವುದಕ್ಕಾಗಿ ಹೋರಾಡೋಣ. ಸಾವಿತ್ರಿ, ನಿನ್ನಂಥವಳು ನನಗೆ ಸತಿಯಾಗಿ ಬಂದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನಾನು ದೇವಸ್ಥಾನಕ್ಕೆ ಹೋಗಿ ಬರುವೆ. ಬೇಗ ಬನ್ನಿ ಸ್ವಾಮಿ. ಸಾವಿತ್ರಿ, ಕೈಯಲ್ಲಿರುವುದೇನು? ಕೈಯಲ್ಲಿ ಇಲ್ವಲ್ಲ. ಎಲ್ಲಿ ನೋಡೋಣ? ಓ, ಲಿಂಬೆಹಣ್ಣು. ಕಳ್ಳಿ, ನಿನಗೂ ಹುಳಿ ತಿನ್ನಬೇಕೆಂಬ ಆಶೆಯೇ? ಹೌದು. ನಾನು, ನೀನು, ಮತ್ತೆ ನಾನು, ನಾನೀಗ ಗರ್ಭಿಣಿ ಸ್ವಾಮಿ. ಸಾವಿತ್ರಿ,
ದೇವರು ನನ್ನ ಬಾಳಿಗೂ ಬೆಳಕು ಚೆಲ್ಲಿದ. ಇದೇ ಸಂತೋಷಕ್ಕಾಗಿ ದೇವರ ಮುಂದೆ ದೀಪ ಹಚ್ಚಿ ನನಗೆ ಗಂಡ ಮಗುವನ್ನೇ ಕೊಡು ತಂದೆ ಎಂದು ದೇವರಲ್ಲಿ ಬಿಡಿಕೋ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಒಲಿದು ಇಂದು ಬಂದಾಗಿದೆ, ಮಧುರ ದಿನಾಗಿದೆ. ಇದೆ ಇದೆ ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಒಲಿದು ಎಂದು ಒಂದಾಗಿದೆ, ಮಧುರ ದೀನಾಗಿದೆ. ಇದೆ ಇದೆ ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಒಲಿದು ಎಂದು ಒಂದಾಗಿ ನಾನಿಷ್ಟರಲ್ಲೇ ಬಂದ್ಬಿಡ್ತೇನೆ. ಬೇಗ ಬರಬೇಕು. ಸಾವಿತ್ರಿ ಸಾವಿತ್ರಿ. ಯಾರು? ಓ ಭಾವನವರೇ. ದೇವರಲ್ಲಿ ಏನೆಂದು ಬೇಡಿಕೊಂಡೆ? ಬಾಳಿನಲ್ಲಿ ಬರುವ ಚಿಂತೆಯನ್ನು ನೀಗಿಸುತ್ತಂದೆ ಎಂದು ಬೇಡಿಕೊಂಡೆ. ನಿಜ ನಿನ್ನ ಮಾತು. ನಿನ್ನ ಬಾಳಿನಲ್ಲಿ ಆವ ಸಂತೋಷದ ಬಗ್ಗೆ ಚಿಮ್ಮುತ್ತಿದೆ ಎಂದು ನೀನು ನಕ್ಕು ನಲಿಯಬೇಕು. ಸಂತೋಷ, ನಿಜ ನಿಮ್ಮ ಮಾತು. ನಮ್ಮ ಆಸೆಗೆ ನಿರಾಶೆಯನ್ನು ನೀವು ತಂದೊಡ್ಡಿದಾಗ ಸಂತೋಷ ಕನಸಿನ ಮಾತು. ಸಂತೋಷ ಸಾವಿತ್ರಿ, ನೀನು ಮನಸ್ಸು ಮಾಡಿದರೆ ನಿನ್ನ ಹೆಜ್ಜೆ ಹೆಜ್ಜೆಗೂ ಪುಟಿದೇಳುತ್ತಿದೆ ಸುಖದ ಸುಪ್ಪತ್ತಿಗೆ. ಅಂದರೇನು ಭಾವ ನಿಮ್ಮ ಮಾತು? ನನ್ನ ಮನವು ದಿನವೂ ಬೆಳೆದೆಬ್ಬಿಸುತ್ತಿದೆ ಸಾವಿತ್ರಿಯ ರೂಪರಾಶಿಗೆ ಮನಸೋಲೆಂದು. ನಿನ್ನ ಅಂಗಾಂಗಗಳ ಸೌಂದರ್ಯ ನನ್ನನ್ನು ಸೆರೆ ಹಿಡಿದು ಬಿಟ್ಟಿವೆ. ನೀನೊಪ್ಪಿದರೆ? ನಾನೊಪ್ಪಿದರೆ ನಡೆಯಲಿ ಈ ಮನೆಯಲ್ಲಿ ಗುಪ್ತ ಪ್ರಣಯ. ನಿಮಗೇಕೆ ಆವರಿಸಿತು ಇಂಥ ಕೇಳು ವಿಚಾರ? ನಾನು ನಿಮ್ಮ ತಮ್ಮನ ಹೆಂಡತಿ, ಹೇಗಿರುವಾಗ ನನ್ನ ಮೇಲೆ ಮೋಹ? ಸಾವಿತ್ರಿ, ನಿನ್ನ ಮೇಲಿನ ಬಹುದಿನದ ಆಸೆ ಇಂದು ನನಗೆ ಬಲವಾಗಿದೆ. ನನ್ನ ಮಾತಿಗೆ ಸಮ್ಮತಿ ನೀಡಿ ನನ್ನ ಪ್ರಣಯ ರಾಗಿಣಿಯಾಗಿ ಮಲಗಿ ನಿದ್ರಿಸು ಸುಖದ ಸುಪ್ಪತ್ತಿಗೆಯಲ್ಲಿ. ನೀಜ, ನನಗೆ ಬಡತನ ಬಂದಿದೆ ಎಂದು ನಿನ್ನ ಸಿರಿತನಕ್ಕೆ ತಲೆಬಾಗಿ ಕಾಮುಕನಾದ ನಿನಗೆ ಸೆರಗು ಹಾಸಲು ನಾನು ಕಾಲು ಜಾರಿದ ಹೆಣ್ಣಲ್ಲ. ನೀನು ನನ್ನ ಗಂಡನ ಅಣ್ಣನೆಂದು ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲವಾದ್ರೆ ಏನು ಮಾಡುವಿ? ಕಾಲಲ್ಲಿಯ ಮೆಟ್ಟನ್ನು ಕೈಯಲ್ಲಿ ಹಿಡಿಯುತ್ತೀಯ. ಎಲ್ಲಾ ಸೊಕ್ಕಿನ ಹೆಣ್ಣೆ, ನನಗೆ ಮೆಟ್ಟನ್ನು ತೋರಿಸುವಿಯ? ನಿನಗೆ ಬಾಯಿ ಮಾತನೆ ಹೇಳಿ ಪ್ರಯೋಜನವಿಲ್ಲ, ಬಲ ಪ್ರಯೋಗವೇ ಸರಿ. ನೀಚ, ಬಿಡು ನನ್ನ ಕೈಗಳನ್ನು. ಹಿಡಿದ ಕೈಗಳನ್ನು ಇಲ್ಲಿಯವರೆಗೂ ಬಿಟ್ಟಿಲ್ಲ, ಮುಂದೆ ಬಿಡುವುದೂ ಇಲ್ಲ. ನಿಮ್ಮ ಕಾಲ ಹಿಡಿದು ಬೇಡುವೆ. ನನ್ನ ಶೀಲಹರಣ ಮಾಡಬೇಡಿ ಬಾವ. ನಾನು ನಿಮ್ಮ ತಮ್ಮನ ಹೆಂಡತಿ, ಮೇಲಾಗಿ ನಾನೀಗ ಗರ್ಭಿಣಿ ಬಾವ. ನಿನ್ನ ಗೊಳ್ಳು ಪುರಾಣ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ದೇಹ ಸುಖ. ಬೇಡ ಬೇಡ, ನನ್ನ ಕೈಯನ್ನು ಸುಮ್ಮನೆ ಬಿಡು. ಬೇಡ ಬಾವ, ನನ್ನನ್ನು ಬಿಟ್ಬಿಡಿ. ಬೇಡ ಬಾವ, ಬಿಡಿ ಸುಮ್ಮನೆ. ಬೇಡ ಬಾವ. ಅಯ್ಯೋ, ನನ್ನ ಶೀಲ ಕಳೆದು ಹೋಗಿ ಶೀಲ ಸಾಮ್ರಾಜ್ಯದ ಗೋಪುರ ಉರುಳಿತು. ಇನ್ನು ಮೇಲೆ ನಾನು ಸಾಧ್ವಿಯಲ್ಲ, ಸಾಧ್ವಿಯಲ್ಲ. ಎಂಜಲಾದ ಎಡೆಯನ್ನು ನನ್ನ ದೇವರಿಗೆ ಅರ್ಪಿಸಲಿ. ನಾನು ಬದುಕುಳಿಯುವುದೇ ಬೇಡ.
ವಿಷವನ್ನಾದರೂ ಸೇವಿಸಿ ನಾನು ಸಾಯಲೇಬೇಕು. ನಾನು ಸಾಧ್ವಿ ಅಲ್ಲ, ಸಾಧ್ವಿ ಅಲ್ಲ, ಅಲ್ಲ ಅಲ್ಲ ಸ್ವಾಮಿ. ಸಾವಿತ್ರಿ, 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 ಏನಿದು? ಕೆನ್ನೆಯಿಂದ ರಕ್ತ ಬರ್ತಾ ಇದೆ. ಸಾವಿತ್ರಿ ಮಾತಾಡ್, ಸಾವಿತ್ರಿ, ಸಾವಿತ್ರಿ. ಅಯ್ಯೋ, ಏನು, ನನ್ನ ಹೆಂಡತಿ ಸತ್ತು ಹೋಗಿರುವಳೆ. ಸಾವಿತ್ರಿ ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಮನಸ್ಸು ಮನಸ್ಸು ಕೂಡಿದೆ, ಹೃದಯ ತುಂಬಿ ಹಾಡಿದೆ. ಒಲಿದು ಇಂದು ಒಂದಾಗಿದೆ, ಒಲಿದು ಇಂದು ಒಂದಾಗಿದೆ. ಬಸವಂತಪ್ಪನವ್ರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತೀನಿ. ಪಾಪ ಸಾವಿತ್ರಮ್ಮ, ಏನಾಗಿತ್ತು? ಅವ್ರು ಯಾಕೆ ಸತ್ರು ಅನ್ನೋದು ತಿಳಿಯಿಲ್ಲ. ಹೆಂಡತಿ ಸತ್ತಿನಂತೂ ಬಸವಂತಪ್ಪನವರು ಹುಚ್ಚರಾಗಿಬಿಟ್ಟಾರ. ಜಳಕ್ಕಿಲ್ಲ, ಊಟಿಲ್ಲ, ಮೈಮ್ಯಾಗ ಬಟ್ಟಿ ಅಂತೂ ನೋಡಬಾರ್ದು, ಹೊಲಸಾಗಿಬಿಟ್ಟವು. ಯಾವತ್ತು ಸಾವಿತ್ರಿ ಸಾವಿತ್ರಿ ಅಂತ ಅದಕ್ಕೊಂದು ಕುಂತು ಬಿಟ್ಟಾರ. ಶಿವ ಶಿವ, ಅಂಥವ್ರಿಗೆ ದೇವರು ಇಂಥ ಹೊತ್ತು ತರಬಾರ್ದಾಗಿತ್ತು. ಏಕೋಪಕಿರ, ದಾರಿಯಲ್ಲಿ ಒಬ್ಬನೇ ನಿಂತು ಏನೂ ಮಾತಾಡ್ತಾ ಇದೆಯಲ್ಲ. ಯಾರು? ಸುಧೀರಪ್ಪ ಸಾವುಕಾರ. ನಿಮ್ಮ ಸಾಲ ಈಗ ಮುಗಿತನ್ರಿ, ಈಗ ಯಾಕೆ ಬರಕ್ ಹೋಗಿದ್ರಿ? ಎಲ್ಲ ನಿಮ್ಮ ಮನೆ ಹಾಳಾದ್ಮೇಲೆ ಬರಬೇಕಾಗಿತ್ತು. ಹೌದು ಬಕ್ಕೀರ, ವಿಷಯ ನನಗೆಲ್ಲ ಗೊತ್ತಾಯ್ತು. ಆದ್ರೆ ಬಸವಂತಣ್ಣನ ಹೆಂಡತಿಗೆ ಏನಾಗಿತ್ತು ಸಾಯೋದಕ್ಕೆ? ಅಪ್ಪಾರ, ಅದು ದೇವ್ರಿಗೆ ಗೊತ್ತು. ಒಟ್ಟೇನ್ರಿ, ನಿಮ್ಮಣ್ಣವ್ರು ನೋಡ್ಬಾರ್ದ್ರಿ. ಅವ್ರು ನೋಡಿದ್ರ ನನ್ನ ಕಳ್ಳು ಚುರುಕ್ಕಂತಾವು. ನಿಮ್ಮಣ್ಣ ಶಿವರಾಜಪ್ಪ ಬಸವಂತಪ್ಪನವ್ರಿಗೆ ಆಸ್ತಿ ಕೊಡ್ದಂಗೆ ಬೇರೆ ಇಟ್ಬಿಟ್ಟ. ಅವರು ಕೂಲಿ ಕುಂಬಳಿ ಮಾಡಿ ಜೀವನ ಕಳ್ಕೊಂತ ಇರುವಾಗ ಸಾವಿತ್ರಮ್ ಸತ್ತು ಹೋದ್ರು. ಸಣ್ಣವಾರ ಸತ್ತಿನಂತೂ ಬಸವಂತಪ್ಪನವರು ಹುಚ್ಚರಂಗ್ ಮಾಡ್ಕೊಂತ ಸಾವಿತ್ರಿ ಸಾವಿತ್ರಿ ಅಂತ ಅತ್ಕೊಂತ ಹೊಟ್ಟೆ ಕವರಿಲ್ಲ ಕುಂತು ಬಿಟ್ಟಾರ. ನಿಮ್ಮಣ್ಣ ಮಾಡೋ ಅನ್ಯಾಯ ನೋಡಬಾರ್ದ. ಅಪ್ಪಾರು ಬೀಗರೂರಾಗ ಹೋಗಿ ಕುಂತು ಬಿಟ್ಟಾರ. ಬಂದಾಗ ನಿಮ್ಮಣ್ಣಗ್ ಯಾರು ಹೇಳ್ತಾರೀ ಬುದ್ಧಿನ? ಬಕೀರ, ಮೊದಲು ಮನೆಗೆ ಹೋಗಿ ನನ್ನ ಅಣ್ಣ ಬಸವಂತನ ಮುಖ ನೋಡೋಣ, ನಂತರ ನನ್ನ ಹಿರಿಯಣ್ಣನ ವಿಚಾರ. ಸರಿಯಪ್ಪ, ಶೂಟ್ ಕೇಸ್ತಾರಿ, ನಾ ಹಿಡ್ಕೊಂತೀನಿ. ಸಾವಿತ್ರಿ, ಸಾವಿತ್ರಿ, ನೀನು ಸತ್ತಂದಿನಿಂದ ನಾನು ಪರದೇಶಿ ಆಗಿರುವೆ. ನನಗೆ ಸ್ನಾನ ಮಾಡಿಸಿ ಊಟ ಮಾಡಿಸೋರು ಯಾರು? ಯಾರೂ ಇಲ್ಲ, ಯಾರೂ ಇಲ್ಲ. ಸಾವಿತ್ರಿ, ನಾನು ಸತ್ತು ನೀನಿದ್ದಲ್ಲಿಗೆ ಬರುವೆ. ಸಾವಿತ್ರಿ, ನೀನಿದ್ದಲ್ಲಿಗೆ ಬರುವೆ. ಮೈದುನ ಸಾವಿತ್ರಿ, ಏನಪ್ಪಾ ನಿನ್ನ ಹುಚ್ಚುತನ? ಹೆಂಡತಿ ಸತ್ತು ಎಷ್ಟೋ ದಿನ ಗತಿಸಿದ್ರು ಇನ್ನೂ ಹೆಂಡತಿಯ ನೆನಪು ಮರೆತಿಲ್ಲವೆ. ನಾನು ಸಾವಿತ್ರಿ ಅಲ್ಲಪ್ಪ, ನಿನ್ನ ಅತ್ತಿಗೆ. ಅತ್ತಿಗೆ, ಅತ್ತಿಗೆ. ಮೈದುನ, ನೀನು ಹೀಗೆಲ್ಲ ಆಡುತ್ತಾ ಕುಳಿತ್ರೆ ನಿನ್ನ ಜೀವನದ ಗತಿ ಏನು? ಸ್ನಾನವಿಲ್ಲ, ಊಟವಿಲ್ಲ, ಮೈ ಮೇಲಿನ ಬಟ್ಟೆಗಳೆಲ್ಲ ಹೊಲಸಾಗಿವೆ. ನಿನ್ನನ್ನು ನೋಡಿ ನನಗೆ ಸಂಕಟವಾಗುತ್ತಿದೆ. ಬಾರಪ್ಪ, ಊಟ ಮಾಡುವಂತೆ ಬಾ. ಅನ್ನ, ತಾ ಅತ್ತಿಗೆ ಊಟ ಮಾಡ್ತೀನಿ ತಾ ಅತ್ತಿಗೆ. ತಡೆಯಪ್ಪ, ನಾನೇ ಉಣಿಸ್ತೇನೆ ತಡೆ. ಮಹಾದೇವಿ, ನನಗೆ ತಿಳಿಯದಂತೆ ಇವನಿಗೆ ಉಣಿಸಿ ಬದುಕಿಸಿಕೊಳ್ಳುತ್ತಿರುವೆಯ? ಸ್ವಾಮಿ, ಹಸಿದವರಿಗೆ ಕರೆದು ಉಣಿಸುವವರು ಎಷ್ಟೋ ಜನರಿದ್ರಿ. ಉಣಿಸಲು ಬಂದ ಅನ್ನದ ತಾಟನ್ನು ಮಂಡ್ಲ ಪಾಲು ಮಾಡಿದ್ರಲ್ಲ. ಅತ್ತಿಗೆ, ನಮ್ಮೆಲ್ಲರಿಗೂ ಅನ್ನವೇ ಆಧಾರ. ಹೀಗಿರುವಾಗ ಹಸಿದವರಿಗೆ ಅನ್ನ ಉಣಿಸಲು ಒಬ್ಬರು ಬಂದರೆ ಅದನ್ನು ಕಸಿದು ಮಣ್ಣು ಪಾಲು ಮಾಡುವರು ಇನ್ನೊಬ್ಬರು. ಹಾಗೇ ಸಾಗಿದೆ ಜಗತ್ತು. ಅತ್ತಿಗೆ, ನಾನು ನಿನ್ನೆದುರಿನಲ್ಲಿದ್ದರೆ ನಿನಗೆ ಕಷ್ಟ ನೋವು ತಪ್ಪಿತಲ್ಲ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಅಣ್ಣ, ಮನೆ ಬಿಟ್ಟು ಹೋಗುವ ಮುನ್ನ ನಿನ್ನ ತಮ್ಮನ ಒಂದು ಮಾತು ತಿಳಿಸಿಕೊಡ್ತೀಯ? ಏನು? ನೆಲಕ್ಕೆ ಬಿದ್ದ ಅನ್ನ ತೆಗೆದುಕೊಂಡು ಹೋಗಲು ಅನುಮತಿ ಕೊಡುವಿಯ? ಮುಟ್ಟಕೂಡದು. ನೆಲಕ್ಕೆ ಬಿದ್ದರೇನಾಯ್ತು? ಯಾವುದಾದ್ರೊಂದು ನನಗೆ ಹಾಕುತ್ತೇನೆ. ನಾನು ಬರ್ತೀನಿ. ಯಾವುದಾದ್ರೊಂದು ಹಾಳುಗುಡಿಯಲ್ಲಿ ಬಿದ್ದು ಸತ್ತು ಹೋಗುತ್ತೇನೆ. ನಾನು ಬರ್ತೀನಿ. ಸ್ವಾಮಿ, ಸ್ವಾಮಿ, ನೀನು ನನ್ನ ಯಾವ ಮಾತನ್ನ ಪಾಲಿಸಿರುವೆ ಎಂದು ನನಗೆ ವಿನಯದಿಂದ ಸ್ವಾಮಿ ಎಂದು ಕರಿವಿ. ಪತಿಗೆ ವಂಚನೆಗೈದ ಪತಿ ದ್ರೋಹಿ ನೀನು. ಹೀಗೇಕೆ ಮಾತನಾಡುವಿರಿ?
ನಾನು ತಮ್ಮ ಯಾವ ಮಾತನ್ನು ಪಾಲಿಸಿಲ್ಲ. ನಿನ್ನ ಕರ್ತವ್ಯ ನೀನು ಪಾಲಿಸಿದ್ದರೆ ಬಸವಂತನೇಕೆ ಬದುಕುಳಿಯುತ್ತಿದ್ದ? ಅದನ್ನು ಮಾತ್ರ ನಾನರಿಯೆ. ಮುಚ್ಚು ಬಾಯಿ ಕುಟಿಲಿ. ಬಸವಂತನಿಗೆ ವಿಷದ ಉಂಡಿ ತಿನ್ನಿಸುವುದನ್ನು ಬಿಟ್ಟು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ವಿಷಯವನ್ನು ಬಚ್ಚಿಟ್ಟು ನಿನ್ನ ಪ್ರೀತಿಯ ಮೈದುನನ್ನು ಬದುಕಿಸಿಕೊಂಡೆಯಲ್ಲವೇ? ನೀವು ತಪ್ಪು ತಿಳಿದಿರುವಿರಿ. ನಾನು ಬಸವಂತನಿಗೆ ಉಂಡಿ ತಿನ್ನಿಸಿದ್ದು ನಿಜ. ಸತ್ಯವಾಗಿಯೂ ತಿನ್ನಿಸಿರುವೆಯಾ? ಸತ್ಯವಾಗಿ. ನನ್ನಾಣೆಯಾಗಿಯೂ? ಸ್ವಾಮಿ ಹೇಳು ಚಾಂಡಾಲಿನಿ, ಎಲ್ಲಡಗಿತು ನಿನ್ನ ಸತ್ಯ? ಎಲ್ಲಿ ಮಾಯವಾಗಿತ್ತು ಗಂಡನ ಆಜ್ಞೆ? ಪತಿಗೆ ದ್ರೋಹ ಬಗೆದ ನಿನಗೆ ಸ್ಥಾನವಿಲ್ಲ, ಹೊರಬಿಡು ನನ್ನ ಮನೆಯಿಂದ. ಇಲ್ಲ, ನಾನು ಮನೆ ಬಿಟ್ಟು ಹೋಗಲಾರೆ. ಚಾಂಡಾಲಿನಿ, ನನಗೆ ಎದುರು ವಾದಿಸುವೆಯಾ? ನಿಲ್ಲು, ನಾನೇ ಮನೆಯನ್ನು ಹೊರದೊಡೆ. ಹೊರಟು ಹೋಗು. ಅಣ್ಣ, ಅತ್ತಿಗೆ ಮೇಲೆ ಕೈ ಮಾಡಿದರೆ ನಿನಗೆ ಹೆತ್ತ ಪ್ರಾಣಿಯಾಗಿದೆ. ಯಾರು? ಸುಧೀರ. ಹೌದಣ್ಣ, ನಿನ್ನ ತಮ್ಮ ಸುಧೀರ್. ಅಣ್ಣ, ಅತ್ತಿಗೆಯನ್ನು ಮನೆಯಿಂದ ಹೊರನೂಕಲು ಸಿದ್ಧನಾಗಿರುವಿಯಲ್ಲ, ಇವಳ ಮೈದುನನಾದ ನಾನು ಸತ್ತಿರುವನೆಂದು ತಿಳಿದಿರುವೀಯ. ಒಂದು ವೇಳೆ ಅತ್ತಿಗೆಯನ್ನು ಮನೆಯಿಂದ ಹೊರನೂಕಿದರೆ ನಾನು ಅದರ ಪ್ರತಿಫಲ ಉಣಿಸಬೇಕಾದೀತೆ. ಎಚ್ಚರ. ಬಕೀರ, ಬಸವಂತಣ್ಣನನ್ನು ಹುಡುಕಿ ಮನೆಗೆ ಕರೆದುಕೊಂಡು ಹೋಗಲೇಬೇಕು. ಮೊದಲೇ ಜೀವನದಲ್ಲಿ ಬಳಲಿ ಬೆಂಡಾದವನು, ಅವನು ದುರ್ಮರಣಕ್ಕೆ ಆಹುತಿ ಆಗಬಾರದು. ಅಪ್ಪಾರ, ಅಲ್ಲಿ ನೋಡ್ರಿ, ಅವರ ಬರಾಕತ್ತಾರ. ಅಣ್ಣ, ಅಣ್ಣ, ಯಾಕಣ್ಣ ಮನೆ ಬಿಟ್ಟು ಬಂದೆ? ಏನಣ್ಣ ಇಂದಿನ ಸ್ಥಿತಿ? ಹುಚ್ಚರಂತೆ ಬೀದಿಯಲ್ಲಿ ತಿರುಗ್ತಾ ಇದೆಯಲ್ಲಣ್ಣ. ಯಾರು? ಸುಧೀರ. ಊರಿಂದ ಯಾವಾಗ ಬಂದಿಯಪ್ಪ? ಚೆನ್ನಾಗಿರ್ವಿಯಾ? ಚೆನ್ನಾಗಿದ್ದೇನಣ್ಣ. ಬಾಣ್ಣ ಮನೆಗೆ ಹೋಗೋಣ. ನಾನು ಮನೆಗೆ ಬರುದಿಲ್ಲ, ಯಾಕಂದ್ರೆ ಆ ಮನೆಯಲ್ಲಿ ಕಾಳಿಂಗ ಸರ್ಪ ವಾಸವಾಗಿದೆ. ನನ್ನನ್ನು ಕೊಂಡಾಕ್ಷಣ ಕಚ್ಚಲು ಬರ್ತದೆ. ಅಣ್ಣ, ಆ ಕಾಳಿಂಗ ಸರ್ಪ ನಿನ್ನನ್ನು ನೋಡಿ ಮತ್ತೆ ಕಚ್ಚಲು ಬಂದರೆ ಆ ಸರ್ಪದ ತಲೆಯನ್ನು ಚಚ್ಚಿ ಹಾಕುವ ಶಕ್ತಿ ನನ್ನಲ್ಲಿದೆ. ನೀನು ಭಯಪಡಬೇಡ, ಬರೋಣ ಮನೆಗೆ ಹೋಗೋಣ. ಬೇಡ ತಮ್ಮ, ಆ ಸರ್ಪದ ಜೊತೆ ಸುರಸವಾಡುವ ಹವ್ಯಾಸಕ್ಕೆ ಹೋಗ್ಬೇಡ, ಅದು ಬಲಾಢ್ಯವಾದ ಸರ್ಪ. ಅಣ್ಣ, ವಿದ್ಯಾವಂತನಾಗಿ ಬಂದ ನಾನು ನನ್ನ ಮನೆಯಲ್ಲೇ ನಡೆಯುತ್ತಿರುವ ಅನ್ಯಾಯವನ್ನು ಸರಿಪಡಿಸಿದ್ರೆ ಹೇಗೆ? ಬರೋಣ, ನಿನಗೆ ನ್ಯಾಯ ದೊರಕಿಸಿಕೊಡುವ ಶಕ್ತಿ ನನ್ನಲ್ಲಿದೆ. ಯಪ್ಪ ಸುಧೀರಪ್ಪನವರ, ಅಲ್ಲಿ ನೋಡ್ರಿ, ದೊಡ್ಡಪ್ಪ ಊರಿಂದ ಬಂದ ಬಿಟ್ರು. ಅಪ್ಪ ಸುಧೀರ. ಅಪ್ಪ, ಯಾಕಪ್ಪ ಈ ರೀತಿ ಊರು ಬಿಟ್ಟು ಹೋದ್ರಿ? ಏನಾಗಿತ್ತು ನಿಮಗೆ? ಮನೆಗೆ ಹಿರಿಯನಾದ ನೀನು ಮನೆಯಲ್ಲಿದ್ದು ಮನೆಯಲ್ಲಿ ನಡೆಯುವ ಅನ್ಯಾಯವನ್ನು ಮೆಟ್ಟಿ ಬಸವಂತಣ್ಣನಿಗೆ ದಾರಿ ದೀಪವಾಗಬೇಕು, ಅಥವಾ ಅನ್ಯಾಯ ಮಾಡುವ ಕುನ್ನೆಗಳಿಗೆ ಮನೆಯ ಬಾಗಿಲು ತೆರೆದಿಟ್ಟು ಊರು ಬಿಟ್ಟು ಹೋಗ್ಬೇಕು. ಏನಾಗಿತ್ತಪ್ಪ ನಿಮಗೆ ಊರು ಬಿಡಲು? ಏನಾಗಿತ್ತು ಸುಧೀರ? ಊರಲ್ಲಿ ನ್ಯಾಯ ಅನ್ಯಾಯವನ್ನು ಸರಿಪಡಿಸಿ ಊರಿಗೆ ನ್ಯಾಯಾಧೀಶನಾಗಿ ಬಾಳಿದ ನನ್ನ ಮನೆಯಲ್ಲಿ ಅನ್ಯಾಯದ ಮಹಾಪೂರ ಹರಿಯುವುದನ್ನು ಕಂಡು ಊರು ಜನರಿಗೆ ಮುಖ ತೋರಿಸಲು ನಾಚಿಗೆ ಬಂದು ಬೀಗರು ಊರಲ್ಲಿ ಕುಳಿತಿದ್ದೆ. ಆದರೆ ನೀನು ಬರೆದ ಪತ್ರ ಬಂದು ಮುಟ್ಟಿತು, ವಿಷಯ ತಿಳಿಯಿತು, ಅದಕ್ಕಾಗಿ ನಿನ್ನ ಮುಖ ನೋಡಲು ಓಡಿ ಬಂದೆನಪ್ಪ. ಅಪ್ಪ ನೋಡಪ್ಪ, ನೋಡಪ್ಪ ಅಣ್ಣನ ಸ್ಥಿತಿ ಹೇಗಾಗಿದೆ? ಅಪ್ಪಾರ, ಬಸವಂತಪ್ಪನವ್ರ ಹೆಂಡತಿ ಸಾವಿತ್ರಿಯನ್ನು ಸತ್ತು ಹೋದ್ರಿ. ಹೌದಪ್ಪ, ಅತ್ತಿಗೆ ಸತ್ತು ಹೋದಂದಿನಿಂದ ಅಣ್ಣನ ಸ್ಥಿತಿ ಹೀಗಾಗಿದೆ. ಏನು, ನನ್ನ ಸೊಸೆ ಸತ್ತು ಹೋದಳೆ? ನನ್ನ ಮನೆಗೆ ಮಹಾಲಕ್ಷ್ಮಿ ಅಂತಿದ್ದ ನನ್ನ ಸೊಸೆ. ಸುಧೀರ, ಏನಾಗಿತ್ತೋ ನಿನ್ನ ಅತ್ತಿಗೆ? ಅಪ್ಪ, ನಾನು ಊರಲ್ಲಿರಲಿಲ್ಲ, ಸಾಯಿಲೆ ಏನಾಗಿತ್ತೋ ಕಾರಣ ನನಗೂ ತಿಳಿಯಲಿಲ್ಲ. ಬಸವಂತ, ಏನಾಗಿತ್ತಪ್ಪ ನಿನ್ನ ಹೆಂಡತಿಗೆ? ಆಯುಷ್ಯ ಮುಗಿದು ಹೋಗಿತ್ತು, ಸತ್ತಳಪ್ಪ, ಒಟ್ಟು ನನ್ನ ಕರ್ಮ. ಅಪ್ಪ ಇರ್ಲಿ, ಬನ್ನಿ ಮನೆ ನಡೀರಿ, ನಾನು ವಕೀಲನ ಕಂಡು ಬರ್ತೇನೆ. ಬರ್ರಿ ಅಪ್ಪ ಬರ್ರಿ. ಓ, ನಾನು ಬಯಸಿದ ಬೇಟೆ ಗಾಢವಾದ ನಿದ್ರೆಯಲ್ಲಿದೆ. ಸಪ್ತಸಾಗರ ಉಕ್ಕಿ ತನ್ನ ಪ್ರಕೋಪದ ನಾಲಿಗೆಯನ್ನು ಚಾಚಿ ಭೋರ್ಗರಿಯುತ್ತಾ ಮುಂದೆ ಸಾಗುವಂತೆ ನನ್ನ ಸೇಡಿನ ಬೆಂಕಿ ಹೊತ್ತಿ ಉರಿಯುತ್ತಿದೆ ಬಸವಂತನ ಕೊಲೆಗೆ. ಬಸವಂತ, ಸುಧೀರನನ್ನು ಕಟ್ಟಿಕೊಂಡು ನನ್ನಿಂದ ಆಸ್ತಿ ಬಿಡಿಸಿಕೊಳ್ಳುವ ಸಂಚಿನಲ್ಲಿರುವೆಯ? ಹೌದು ಹೌದು, ಇವನನ್ನು ಮುಗಿಸಿ ಈ ಕೊಲೆಯ ಅಪವಾದವನ್ನು ಸುಧೀರನ ತಲೆಯ ಮೇಲೆ ಹೊರಿಸಿದರೆ ಖಂಡಿತ ಅವನಿಗೆ ಮರಣದಂಡನೆ ಆಗುವುದು. ಆಗ ನಾನೇ ಎಲ್ಲ ಆಸ್ತಿಗೆ ಒಡೆಯ. ಮನೆಯಲ್ಲಿ ಈಗ ಯಾರೂ ಇಲ್ಲ, ಇವನನ್ನು ಮುಗಿಸಲೇಬೇಕು. ತಡ ಮಾಡಿದರೆ ಬೇಟೆ ಮತ್ತೆ ಬದುಕುಳಿಯಬಹುದು. ಬಸವಂತ, ಮುಗಿಯಿತು ನಿನ್ನ ಭೂಮಿಯ ಋಣ. ಸ್ವಾಮಿ, ಆಸ್ತಿ ಆಸೆಗಾಗಿ ತಮ್ಮನನ್ನೇ ಕೊಲೆ ಮಾಡಲು ಮುಂದಾದ ನಿಮ್ಮ ಕೈಗಳು ಅದೆಷ್ಟು ಕಠೋರವಾಗಿವೆ. ನಿಮ್ಮ ಹೃದಯ ಎಷ್ಟೊಂದು ಕಲ್ಲಾಗಿದೆ. ಮಹಾದೇವಿ, ನೀನಿದರಲ್ಲಿ ಭಾಗವಹಿಸಬೇಡ, ನಡೆ ಒಳಗೆ. ಮಗನನ್ನು ಕೊಲೆ ಮಾಡಲು ಬಂದ ಕೊಲೆಗಡಕನನ್ನು ನೋಡಿದ ತಾಯಿ ಮುಖ ಮುಚ್ಚಿಕೊಂಡು ಮರೆಯಾಗುವಳಿ. ಜೀವದ ಹಂಗು ತೆರೆದು ಕೈಬಳಗಳನ್ನು ಮೇಲೇರಿಸಿ ಎದೆಗೊಟ್ಟು ನಿಲ್ಲಬೇಕಾಗುತ್ತದೆ. ಅಂತೂ ನೀನು ನನ್ನೆದುರಿಗೆ ಎದೆಗೊಟ್ಟು ನಿಲ್ಲಲು ಸಿದ್ಧಳಾಗಿ ಬಂದಿರುವೆಯ? ಏಕೆ ನಿಲ್ಲಬಾರದು? ಹೆಜ್ಜೆ ಹೆಜ್ಜೆಗೂ ನೀವು ಈ ಮನೆಯಲ್ಲಿ ಮಾಡುತ್ತಿರುವ ತಪ್ಪನ್ನು ಕಂಡು ಸುಮ್ಮನಿದ್ದು ನಿರಪರಾಧಿಯಾದ ನನ್ನ ಮೈದುನನ್ನು ನಿಮ್ಮ ಕೋಪಕ್ಕೆ ಬಲಿ ಕೊಡಲೇ? ಮೈದುನ, ಮೈದುನ ಹೇಳಪ್ಪ, ಮೇಲೇಳು. ಅತ್ತಿಗೆ, ಏಕೆ ಕಲಹ ಮಾಡುತ್ತಿರುವಿರಿ?
ಮೈದುನ, ನಾನು ಸಮಯಕ್ಕೆ ಸರಿಯಾಗಿ ಬಾರದಿದ್ದರೆ ನಿಮ್ಮಣ್ಣನಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು. ಅಣ್ಣ, ನನ್ನಿಂದ ನಿನಗೇನೋ ಅನ್ಯಾಯವಾಗಿದೆ ಎಂದು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿರುವೆ. ಈ ಹಿಂದೆ ನೀನು ಮೋಸತನದಿಂದ ಅತ್ತಿಗೆ ಕೈಯಲ್ಲಿ ಕೊಟ್ಟ ವಿಷದ ಉಂಡಿಯನ್ನು ತಿಂದು ನಾನು ಸಾಯಬೇಕಾಗಿತ್ತು. ಆದರೆ ದೇವರು ನನ್ನನ್ನು ಕಾಪಾಡಿ ಮತ್ತೆ ಬದುಕಿಸಿದ. ಅಣ್ಣ, ನಾನು ಸತ್ತರೆ ನಿನಗೆ ಶಾಂತಿ ಸಿಗುವಂತಿದ್ದರೆ ನನ್ನನ್ನು ಕೊಂದು ಬಿಡು. ಸ್ವಾಮಿ, ರಾಜ್ಯಲಕ್ಷ್ಮಿಯನ್ನು ಕಾಪಾಡುವುದಕ್ಕಾಗಿ ಜೀವದ ಹಂಗು ತೊರೆದು ಮಗನ ಕೈಗೆ ವೀರ ಕಂಕಣ ಕಟ್ಟಿ ತಾನು ಖಡ್ಗಧಾರಳಾಗಿ ಬ್ರಿಟಿಷರೊಡನೆ ಹೋರಾಡಲಿಲ್ಲವೇ ಕಿತ್ತೂರು ವೀರರಾಣಿ ಚೆನ್ನಮ್ಮ? ಅದರಂತೆ ನನ್ನ ಮೈದುನನ್ನು ಪ್ರಾಣ ಕಾಪಾಡಲು ನಾನು ಬಂದಿರುವೆ. ನನ್ನ ಜೀವದ ಹಂಗು ತೊರೆದು ನಿಮ್ಮ ಕೋಪಕ್ಕೆ ನಾನು ಬಲಿಯಾಗುವೆ. ನನ್ನ ಮೈದುನನ್ನು ಕೊಲ್ಲಬೇಡಿ. ನಾನು ಅವನಿಗೆ ಮಾತು ಕೊಟ್ಟಿರುವೆ, ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ಕಾಪಾಡುವೆ ಎಂದು. ತಡ ಮಾಡಬೇಡಿ, ನನ್ನನ್ನು ಕೊಲ್ಲಿ. ಬೇಡಣ್ಣ, ಮನೆಗೆ ಮಹಾಲಕ್ಷ್ಮಿ ಅಂತಿದ್ದ ಅತ್ತಿಗೆಯನ್ನು ಕೊಲೆ ಮಾಡಬೇಡ, ನನ್ನನ್ನು ಕೊಂದು ಬಿಡು. ಬೇಡ ಸ್ವಾಮಿ, ನನ್ನನ್ನು ಕೊಲೆ ಮಾಡಿ. ಬೇಡಣ್ಣ, ನನ್ನನ್ನು ಕೊಲೆ ಮಾಡು. ಅತ್ತಿಗೆ, ಯಾರು ಕೊಲೆ, ಯಾರು ಮಾಡುವರು? ಸುಧೀರ, ಆಸ್ತಿ ಆಸೆಗಾಗಿ ಇವರು ಬಸವಂತನ ಕೊಲೆ ಮಾಡಲು ಮುಂದಾಗಿದ್ರಪ್ಪ. ಕಾರಣ, ನಿರಪರಾಧಿಯಾದ ಇವನನ್ನು ಕೊಲೆ ಮಾಡಬೇಡಿ, ನನ್ನನ್ನು ಕೊಲೆ ಮಾಡಿ ಎಂದು ಹೇಳಿದೆ. ಅಣ್ಣ, ಆಸ್ತಿಯ ಹುಚ್ಚು ಎಷ್ಟಿದೆಯಣ್ಣ ನಿನಗೆ? ಅಣ್ಣ, ನನ್ನನ್ನು ಕೊಂದು ಬಿಡು, ಅಂದ್ರೆ ನನ್ನ ಆಸ್ತಿಯು ನಿನಗೆ ಆಗುವುದು. ಹೌದು ಸ್ವಾಮಿ, ಈ ಮನೆಯವರೆಲ್ಲರನ್ನು ಕೊಂದು ನೀವೊಬ್ಬರೇ ಕುಳಿತುಕೊಳ್ಳಿ ಸಂಪತ್ತಿನ ಸಿಂಹಾಸನದಲ್ಲಿ. ಮೊದಲು ನನ್ನನ್ನು ಕೊಲ್ಲಿ. ಇಲ್ಲ, ಮೊದಲು ನನ್ನನ್ನು ಕೊಲ್ಲಿ. ಅಣ್ಣ, ನಿನ್ನ ಸೇಡಿದ ತುತ್ತು ನಾನು, ಮೊದಲು ನನ್ನನ್ನು ಕೊಲೆ ಮಾಡು. ಇಲ್ಲ, ನನ್ನನ್ನು ಕೊಲೆ ಮಾಡಿ, ನನ್ನೆರಡು ಮೈದುನರಿಗೆ ಜೀವದಾನ ಮಾಡಿ. ಬೇಡ, ಈ ಮನೆಯ ದೀಪ ಬೆಳಗಿಸಲು ಮುತ್ತೈದೆ ಬೇಕು. ನನ್ನನ್ನೇ ಕೊಲೆ ಮಾಡು, ಅಂದ್ರೆ ನೀನು ಮಾಡುತ್ತಿರುವ ಅನ್ಯಾಯದ ದೃಶ್ಯಗಳು ನನ್ನ ಕಣ್ಣಿಗೆ ಬೀಳಲಾರು. ಸುಮ್ಮನೆ ನಿಂತೆ ನಾ ಮುಂದುವರಿಸು ನಿನ್ನ ಕರ್ತವ್ಯ. ಸುಧೀರ, ಸುಧೀರ, ಯಾರು ಸಾಯುವುದು ಬೇಡ. ನೀವೆಲ್ಲರೂ ಬದುಕಬೇಕು, ಬದುಕಿ ಈ ಮನೆಯ ಘನತೆ ಗೌರವಗಳು ಹೆಚ್ಚಬೇಕು. ಅಣ್ಣ, ಈ ಮಾತು. ಹೌದು ಬಸವಂತ, ಸಂಸಾರವನ್ನೇ ದುರ್ಗತಿಗೀಡು ಮಾಡಿದ ಪಾಪಿ ನಾನು. ಮೊದಲು ನಾನು ಸಾಯಬೇಕು. ನಾನು ಮಾಡಿದ ಅನ್ಯಾಯ ಒಂದೇ ಎರಡೇ. ಎಷ್ಟೋ ಜನ ಹೆಂಗಳೆಯರ ಸೀಲಹರಣ, ಅಧಿಕಾರದ ದಾಹಕ್ಕಾಗಿ ಮತ್ತೊಬ್ಬರ ಕೊಲೆ. ನಿನಗೆ ವಿಷದ ಉಂಡಿನ ತಿಳಿಸಿ ನಿನ್ನನ್ನು ಕೊಲ್ಲಲು ನನ್ನ ಹೆಂಡತಿಗೆ ಆಜ್ಞೆ ಮಾಡಿತ್ತು. ಬಡಜನರ ಮೇಲೆ ದೌರ್ಜನ್ಯ ಮಾಡಿ ಅವರ ಸಂಸಾರವನ್ನೇ ನಾಶ ಮಾಡಿತ್ತು. ಇಷ್ಟೆಲ್ಲ ಅನ್ಯಾಯ ಮಾಡಿದ ನಾನು ನಿಮಗೆ ಮುಖ ತೋರಿಸಿ ಬಾಳಲು ನನಗೆ ಮನಸ್ಸಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಈ ಮನೆಯನ್ನು ಸ್ನೇಹಕ್ಕೆ ಇವರನ್ನೇ ಬಿಟ್ಟು ದೂರ ಹೊರಟು ಹೋಗ್ತೀನಿ. ಈ ಮನೆಯನ್ನು ಬಿಟ್ಟು ದೂರ ಹೊರಟು ಹೋಗ್ತೀನಿ. ಸ್ವಾಮಿ, ಪಶ್ಚಾತ್ತಾಪದಿಂದ ಪರಿಶುದ್ಧರಾದ ನೀವು ಇನ್ನಾದರೂ ಸನ್ಮಾರ್ಗಿಯಾಗಿ. ಮಹಾದೇವಿ, ಅಹಂಕಾರದಿಂದ ಕಣ್ಣು ಮುಚ್ಚಿ ತಿರುಗುತ್ತಿದ್ದ ನನಗೆ ಸುಜ್ಞಾನದ ಬೆಳಕಾಗಿ ನೀನು ಬಂದು ಮುಚ್ಚಿದ ಕಣ್ಣು ತೆರೆಸಿದ ನೀನು. ನನ್ನ ಸತಿಯಾಗಿ ಬಂದ ಮಹಾದೇವಿಯಲ್ಲ, ನನ್ನ ಪಾಲಿನ ಭಾಗ್ಯದೇವತೆ, ಈ ಮನೆಯ ಭಾಗ್ಯಲಕ್ಷ್ಮಿ. ಅಣ್ಣ, ಅಪ್ಪ ಕೂಡ ಬಂದರು. ಅಪ್ಪ, ಅಪ್ಪ, ಈ ನಿನ್ನ ಮಗನಿಂದ ಈ ಮನೆಯಲ್ಲಿ ಇಲ್ಲಿಯವರೆಗೂ ನಡೆದ ಅನ್ಯಾಯಗಳನ್ನು ಮರೆತು ನನ್ನನ್ನು ಕ್ಷಮಿಸಿಬಿಡಪ್ಪ, ಕ್ಷಮಿಸಿಬಿಡು. ಶಿವರಾಜ, ಹೇಳು, ಮೇಲೇಳು. ದೇವರು ಕೊನೆಗಾದರೂ ನಿನಗೆ ಒಳ್ಳೆ ಬುದ್ಧಿಯನ್ನು ಕರುಣಿಸಿದರಲ್ಲ, ಇದೇ ಸಂತೋಷ. ಅಪ್ಪಾರ, ಸೋಮಯ್ಯ ಗುರುಗಳು ಬಂದರೆ. ಬನ್ನಿ ಸೋಮೇನೆ, ಬನ್ನಿ. ಶಿವರಾಜ, ಇನ್ನಾದರೂ ಈ ಮನೆಯಲ್ಲಿ ಒಳ್ಳೆಯ ರೀತಿಯಿಂದ ಬಾಳ್ತೀನಿ ಅಂತ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸು. ಆಗಲಪ್ಪ, ಇಂದಿನಿಂದ ನಿನ್ನನ್ನು ದೇವರಂತೆ ಕಂಡು ನನ್ನ ತಮ್ಮಂದಿರ ಹೆಗಲ ಮೇಲೆ ಕೈ ಹಾಕಿ ನಗುನಗುತ್ತಾ ಬಾಳ್ತೀನಿ ಅಂತ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಸಂತೋಷ, ಸಂತೋಷ. ಕೊನೆಗೂ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟ ತೀರ್ತು. ಸ್ವಾಮಿ, ಒಂದಿದ್ದ ಅಣ್ಣ ತಮ್ಮಂದಿರ ಮನಸ್ಸನ್ನು ಚದುರಿಸಿ ನನ್ನ ಮನೆಯಲ್ಲಿ ಚದುರಂಗದಾಟ ಆಡಿದ ವಿಧಿಲೀಲೆಯನ್ನು ಹೊಡೆದೋಡಿಸಿ ಮತ್ತೆ ನನ್ನ ಮನೆಯಲ್ಲಿ ಸಂತೋಷದ ಹೊನಲನ್ನು ಉಕ್ಕಿಸಿದ ರೇವಣ ಸಿದ್ದೇಶ್ವರನನ್ನು ನಾವೆಲ್ಲರೂ ಪ್ರಾರ್ಥಿಸೋಣ.